ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಈ ಕಂಟೆಂಟ್ ಕಲಿಕಾ ತರಗತಿಗೆ ಎಲ್ಲರಿಗೂ ಸ್ವಾಗತ. ನಾನು ಮೀನಾ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಅವಧಿಯಲ್ಲಿ ನಾನು ಪ್ರಥಮ ಬಿಕಾಂ ಕಾವ್ಯಭಾಗದಲ್ಲಿ ಬರುವಂತಹ ಎರಡನೇ ಅಧ್ಯಾಯ ವಚನಗಳು ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಒಂದು ಭಾಗದಲ್ಲಿ ಕವಿಯ ಪರಿಚಯ ಮತ್ತು ಆಶಯದ ವಿವರಣೆಯನ್ನ ನಾನು ಮಾಡಿಕೊಡಲಿದ್ದೇನೆ. ಮೊದಲಿಗೆ ಆಶಯವನ್ನ ನೋಡೋಣ. ಕ್ರಿಸ್ತ ಶಕ 12ನೇ ಶತಮಾನ ಕರ್ನಾಟಕ ಇತಿಹಾಸದ ಒಂದು ಮಹತ್ವದ ಘಟ್ಟ. ಸಾಮಾಜಿಕ ಬದಲಾವಣೆಯ ದೃಷ್ಟಿಯಿಂದ ಇದೊಂದು ಸಂಕ್ರಮಣ ಕಾಲ. ಜಾತಿ ತಾರತಮ್ಯ, ಲಿಂಗ ತಾರತಮ್ಯಗಳ ವಿರುದ್ಧ ಧ್ವನಿ ಎತ್ತಿದ ಮಹತ್ವದ ಹಂತ. ಈ ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣ. ಮನುಕುಲದ ಉದ್ಧಾರಕ್ಕಾಗಿ ಕ್ರಾಂತಿಗೈದ ಮಹಾಪುರುಷ. ಮಹಾಮನೆಯ ಸ್ಥಾಪನೆ, ದಾಸೋಹದ ಪರಿಕಲ್ಪನೆ ಇವೆಲ್ಲವೂ ಸಾಮಾನ್ಯರಲ್ಲಿ ಬದಲಾವಣೆಯನ್ನು ತರುವಲ್ಲಿ ಪ್ರಮುಖ ಅಂಶಗಳಾದವು. ಜೊತೆಗೆ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ಕಾಯಕ ತತ್ವಕ್ಕೆ ಹೆಚ್ಚು ಮಹತ್ವವನ್ನ ನೀಡಿದ ಕಾಲಘಟ್ಟ ಇದಾಗಿದೆ. ಇನ್ನು ಸಾಹಿತ್ಯದ ವಿಚಾರವಾಗಿ ನೋಡೋದಾದ್ರೆ ವಚನ ಶಬ್ದ ಅಂದ್ರೆ ಗದ್ಯ ಸಾಹಿತ್ಯ ರೂಪ ಅಂತ ಅರ್ಥ. ಅಷ್ಟೇ ಅಲ್ಲದೆ ವಚನ ಅಂದ್ರೆ ಪ್ರತಿಜ್ಞೆಯನ್ನ ಕೊಡುವಂಥದ್ದು, ಮಾತು ಕೊಡುವುದು ಎಂಬ ಅರ್ಥನೂ ಸಹ ಇದೆ. ಇದು ಆಚಾರ್ಯರ ವಿದ್ವಾಂಸರ ಸಾಹಿತ್ಯ ಅಲ್ಲ, ಅನುಭಾವಿಗಳ ಸಾಹಿತ್ಯ. ಅನುಭಾವಿಗಳ ಹೃದಯದ ಮಾತು ಬಿಡಿಬಿಡಿಯಾಗಿ ಈ ವಚನ ಸಾಹಿತ್ಯದಲ್ಲಿ ಹರಿದು ಬಂದಿದೆ. ವಚನ ಕ್ರಾಂತಿಯ ಹರಿಕಾರ ಬಸವಣ್ಣ. ಆದ್ಯ ವಚನಕಾರ ಜೇಡರದಾಸಿಮಯ್ಯರಿಂದ ಹಿಡಿದು ಸಮಾಜದ ವಿವಿಧ ವರ್ಗಗಳಿಂದ ಬಂದಂತಹ ಅಂಬಿಗರ ಚೌಡಯ್ಯ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಆಯ್ದಕ್ಕಿ ಮಾರಯ್ಯ, ಮಡಿವಾಳ ಮಾಚಯ್ಯ, ಹಾಗೆಯೇ ವಚನಕಾರ್ತಿಯರಾದಂತಹ ಅಕ್ಕ ಮಹಾದೇವಿ, ನೀಲಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಮುಕ್ತಾಯಕ್ಕ, ಸೂಳೆ ಸಂಕವ್ವ ಮುಂತಾದವರ ಅನುಭವದ ನುಡಿಗಳು ಸಮಾಜವನ್ನು ಉತ್ತಮ ಮಾರ್ಗದಲ್ಲಿ ನಡೆಸಿವೆ. ಶರಣಸತಿ ಲಿಂಗಪತಿಯ ಭಾವ ಎಲ್ಲ ವಚನಕಾರರಲ್ಲೂ ಕಂಡುಬರುತ್ತದೆ. ಈಗಾಗಲೇ ಹೇಳಿದಂತೆ ಕಾಯಕ ತತ್ವಕ್ಕೆ ಮಹತ್ವ ನೀಡಿದ ವಚನಕಾರರು ತಮ್ಮ ಹೆಸರಿನ ಮುಂದೆ ತಾವು ಮಾಡುತ್ತಿದ್ದ ಕಾಯಕವನ್ನ ಹೇಳಿಕೊಳ್ತಾರೆ. ಸಾಹಿತ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಅಲ್ಲಿವರೆಗೂ ಇದ್ದಂತಹ ರಾಜಾಶ್ರಯ, ಸಂಸ್ಕೃತ ಭೂಯಿಷ್ಠವಾದಂತಹ ವಿದ್ವಾಂಸರ ಸಾಹಿತ್ಯದಿಂದ ಹೊರಬಂದು ಇದು ಒಂದು ಹೊಸ ಮಾರ್ಗವನ್ನೇ ಸೃಷ್ಟಿ ಮಾಡಿದೆ. 9-10ನೇ ಶತಮಾನದಲ್ಲಿ ಇದ್ದಂತಹ ಚಂಪೂ ಸಾಹಿತ್ಯದ ಒಂದು ಲಕ್ಷಣಗಳಿಂದ ಹೊರಬಂದು ಚಂಪೂ ಸಾಹಿತ್ಯದಲ್ಲಿ ಇದ್ದಂತಹ ಸಂಸ್ಕೃತ ಭೂಯಿಷ್ಠತೆ ವಿದ್ವಾಂಸರ ಸಾಹಿತ್ಯದಿಂದ ಹೊರಬಂದು ಹೊಸದಾದಂತಹ ಒಂದು ಕಾವ್ಯ ಪ್ರಕಾರಕ್ಕೆ ಇದು ನಾಂದಿಯನ್ನ ಹಾಡುತ್ತೆ. ಈಗ ನಾವು ಕವಿ ಪರಿಚಯವನ್ನ ನೋಡೋಣ. ಪ್ರಸ್ತುತ ಭಾಗದಲ್ಲಿ ಜೇಡರದಾಸಿಮಯ್ಯ, ಬಸವಣ್ಣ, ನೀಲಮ್ಮ ಮತ್ತು ಮುಕ್ತಾಯಕರ ವಚನಗಳನ್ನ ನಾವು ಕಾಣಬಹುದಾಗಿದೆ. ಈಗ ಮೊದಲಿಗೆ ಜೇಡರ ದಾಸಿಮಯ್ಯನ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ. ಜೇಡರ ದಾಸಿಮಯ್ಯ ಈತ ಆದ್ಯ ವಚನಕಾರ. ಈತನನ್ನ ದೇವರ ದಾಸಿಮಯ್ಯ ಅಂತಲೂ ಸಹ ನಾವು ಕರಿತೀವಿ. ಕಲಬುರಗಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರಿನವನು ಜೇಡರ ದಾಸಿಮಯ್ಯ. ಈತನ ಕಾಲ ಕ್ರಿಸ್ತ ಶಕ ಸುಮಾರು 1140 ಅಂತ ಹೇಳಲಾಗಿದೆ. ಈತನ ಆರಾಧ್ಯ ದೈವ ರಾಮನಾಥ. ರಾಮನಾಥ ಹೆಸರಿನಲ್ಲೇ ಈತ ತನ್ನ ವಚನಗಳನ್ನ ರಚಿಸ್ತಾ ಹೋಗ್ತಾನೆ. ಈತನದು ನೇಯ್ಗೆಯ ವೃತ್ತಿ. ಈತನ ಹೆಂಡತಿ ದುಗ್ಗಳೆ. ದುಗ್ಗಳೆನೂ ಸಹ ವಚನಕಾರ್ತಿಯೇ. ಸತೀ ಪತಿಗಳಿಬ್ಬರು ಆಧ್ಯಾತ್ಮದ ದಾರಿಯಲ್ಲಿ ನಡೆದಂತವರು. ದಾಸಿಮಯ್ಯನ ಸುಮಾರು 150 ವಚನಗಳು ನಮಗೆ ದೊರೆತಿದ್ದಾವೆ. ಲಿಂಗಭೇದ ಮತ್ತು ಮೌಢ್ಯಗಳನ್ನ ವಿರೋಧಿಸಿದ ಪ್ರಖರ ಚಿಂತಕರಾಗಿ ಇವರಿಬ್ಬರೂ ಸಹ ಹೆಸರಾಗಿದ್ದಾರೆ. ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಸಮಾಜದಲ್ಲಿದ್ದಂತಹ ಮೌಢ್ಯಗಳನ್ನ ಪ್ರಶ್ನೆ ಮಾಡುವಂತಹ ರೀತಿಯನ್ನ ನಾವು ಕಾಣಬಹುದಾಗಿದೆ. ಮುಂದೆ ಪ್ರಮುಖ ವಚನಕಾರನಾದಂತಹ ಬಸವಣ್ಣನ ಒಂದು ಪರಿಚಯವನ್ನ ನೋಡೋಣ.
ವಚನ ಕ್ರಾಂತಿಯ ಹರಿಕಾರ ಬಸವಣ್ಣ. 12ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಕ್ರಾಂತಿಗೈದ ಮಹಾನ್ ಪುರುಷ. ಸಾಮಾನ್ಯ ಜನತೆಯ ಏಳಿಗೆಗಾಗಿ ತನ್ನನ್ನ ತಾನು ತನ್ನ ಜೀವನವನ್ನ ಮುಡುಪಿಟ್ಟಂತಹ ವ್ಯಕ್ತಿ ಬಸವಣ್ಣ. ಕ್ರಿಸ್ತಶಕ ಸುಮಾರು 1131ರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ, ಅಂದ್ರೆ ಅದ ಇಂಗಳೇಶ್ವರ ಅಂತನೂ ಸಹ ಅದನ್ನ ಹೇಳಲಾಗಿದೆ, ಈ ಬಸವನ ಬಾಗೇವಾಡಿ ಎಂಬ ಗ್ರಾಮದಲ್ಲಿ ಬಸವಣ್ಣ ಜನಿಸ್ತಾರೆ. ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಕೂಡಲ ಸಂಗಮ ದೇವ ಇವರ ವಚನಗಳ ಅಂಕಿತ. ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಕರಣಿಕನಾಗಿ ಪ್ರಧಾನಿಯಾಗಿ ಕಾರ್ಯವನ್ನ ಇವರು ನಿರ್ವಹಣೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಸಮಾಜದ ಏಳಿಗೆಗಾಗಿ ಅವಿರತ ಪ್ರಯತ್ನವನ್ನ ಬಸವಣ್ಣ ಮಾಡ್ತಾ ಹೋಗ್ತಾರೆ. ಕಲ್ಯಾಣ ಪಟ್ಟಣದಲ್ಲಿ ಅನುಭವ ಮಂಟಪವನ್ನ ಸ್ಥಾಪನೆಯನ್ನ ಮಾಡಿ ಕಾಯಕ ತತ್ವಕ್ಕೆ ಇವರು ಮಹತ್ವವನ್ನ ನೀಡ್ತಾರೆ. ಸಮಾಜದ ಬಗೆಗಿನ ಕಟು ಟೀಕೆ ವಿಡಂಬನೆಯನ್ನ ಇವರ ವಚನಗಳಲ್ಲಿ ಕಾಣಬಹುದಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಸವಣ್ಣನವರ ಇಡೀ ಬದುಕು ಸಮಾಜದ ಉದ್ಧಾರಕ್ಕಾಗಿ, ಶರಣ ಕ್ರಾಂತಿಗಾಗಿನೇ ಮೀಸಲಾಯಿತು. ಈ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲೇ ಶರಣ ಸಮುದಾಯ ನಡೀತಾ ಹೋಗೋದನ್ನ ನಾವು ಗಮನಿಸಬಹುದು. ಮುಂದೆ ನೀಲಮ್ಮಳ ಪರಿಚಯವನ್ನ ನಾವು ನೋಡೋಣ. ನೀಲಾಂಬಿಕೆ, ನೀಲಲೋಚನೆ ಈ ಹೆಸರುಗಳಿಂದ ಪ್ರಸಿದ್ಧಳಾದ ಈಕೆ ಬಸವಣ್ಣನವರ ಹೆಂಡತಿ. ಸಾಮಾಜಿಕ ಸುಧಾರಣೆಯ, ಧಾರ್ಮಿಕ ಜಾಗೃತಿಯ ಮಹಾ ಮಣಿಹವನ್ನು ಹೊತ್ತಂತಹ ಬಸವಣ್ಣನ ಮುನ್ನೆಲೆಯಾಗಿ ಇವಳು ದುಡಿತಾಳೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ತಂಗಡಿಯಲ್ಲಿ ಇವಳು ಐಕ್ಯಳಾದಳೆಂದು ಪ್ರತೀತಿ ಇದೆ. ಈಕೆಯ ವಚನಗಳ ಅಂಕಿತ ಸಂಗಯ್ಯ. ಈಕೆಯ ಸುಮಾರು 120 ವಚನಗಳು ದೊರೆತಿವೆ. ಬಸವಣ್ಣ ಸಾಮಾನ್ಯವಾಗಿ ಸಮಾಜದ ಜನರ ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪತಿಯ ಜೊತೆಗೆ ಆತನ ಕಾರ್ಯಗಳಲ್ಲಿ, ಆತನ ಸಮಾಜ ಸುಧಾರಣೆಯ ಕರ್ತವ್ಯಗಳಲ್ಲಿ ತಾನು ಸಹ ನೀಲಮ್ಮ ತೊಡಗಿಸ್ಕೊಳ್ತಾಳೆ. ಜೊತೆಗೆ ಸಮಾಜದಲ್ಲಿ ಇರ್ತಕ್ಕಂತಹ ಅನೇಕ ವಿಚಾರಗಳನ್ನ ಸರಳವಾದಂತಹ ಸಮಾಧಾನದ ರೀತಿನಲ್ಲೇ ಪ್ರಶ್ನಿಸ್ತಾ ಹೋಗ್ತಾಳೆ ನೀಲಮ್ಮ ಅನ್ನೋದನ್ನ ಅವಳ ವಚನಗಳನ್ನ ಓದಿದಾಗ ನಾವು ಗುರುತಿಸಬಹುದಾಗಿದೆ. ಮುಂದೆ ಮುಕ್ತಾಯಕನ ಒಂದು ಪರಿಚಯವನ್ನ ಮಾಡಿಕೊಳ್ಳೋಣ. ಅಜಗಣ್ಣ ತಂದೆ ಎಂದು ಮುದ್ರಿಕೆಗಳಿಂದ 37 ವಚನಗಳನ್ನ ಬರೆದಿರುವ ಮುಕ್ತಾಯಕ ಅನುಭಾವಿಕ ನೆಲೆಯ ಶಿವಶರಣ. ಮುಕ್ತಾಯಕನ ಅಣ್ಣ ಅಜಗಣ್ಣ. ಅಣ್ಣನನ್ನೇ ಗುರುವನ್ನಾಗಿ ಸ್ವೀಕರಿಸಿದ ಮುಕ್ತಾಯಕ ಆ ಹೆಸರನ್ನೇ ತನ್ನ ಅಂಕಿತವನ್ನಾಗಿ ಮಾಡಿಕೊಂಡಿದ್ದಾಳೆ. ಅಣ್ಣನ ಬಗೆಗಿನ ಅಪಾರವಾದಂತಹ ಪ್ರೀತಿಯನ್ನ ಮುಕ್ತಾಯಕನ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ. ಈಕೆಯ ಊರು ಲಕ್ಕುಂಡಿ. ಈಕೆಯ ವಚನಗಳಲ್ಲಿ ದಿಟ್ಟವಾದ ನಿಲುವನ್ನ ಗುರುತಿಸಬಹುದಾಗಿದೆ. ಪ್ರಶ್ನಿಸಿ, ಸವಾಲು ಹಾಕಿ, ಅವುಗಳ ಮೂಲಕ ವಿಷಯಗಳನ್ನ ಒಪ್ಪಿಕೊಳ್ಳುವ ಮನಸ್ಥಿತಿ ಈಕೆಯದು. ಮುಕ್ತಾಯಕ ಭೌತಿಕ ಪ್ರಖರತೆಯಲ್ಲಿ ಎಲ್ಲರನ್ನ ಮೀರಿಸುವಂತವಳಾಗಿದ್ದಾಳೆ. ಹೀಗೆ ಈ 4 ಜನರ ವಚನಗಳನ್ನ ನಾವು ಈ ಪ್ರಸ್ತುತ ಪಠ್ಯಭಾಗದಲ್ಲಿ ಓದ್ತೀವಿ. ಈ 4 ಜನರ ವಚನಗಳ ಪರಿಚಯವನ್ನ ನಾವು ಮುಂದಿನ ತರಗತಿಯಲ್ಲಿ ಮಾಡಿಕೊಳ್ಳೋಣ. ಧನ್ಯವಾದಗಳು.